ನಮಸ್ತೆ ಗೆಳೆಯರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ರಾಮನ ಬಗ್ಗೆ ಅತಿ ಸುಂದರ ಶ್ಲೋಕ ನಾಮಭರಿತ ಶ್ಲೋಕ ರಾಮನಾಮ ಶ್ಲೋಕ ನಾಮವಲ್ಲದೆ ಆ ಶ್ಲೋಕದಲ್ಲಿ ಬೇರೇನೂ ಇಲ್ಲ ಆ ಶ್ಲೋಕ ಹೀಗಿದೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತ ಏನ್ ನಮಃ ಎಷ್ಟು ಚಂದ ಹೆಸರುಗಳಿಂದ ತುಂಬಿದೆ ಏನು ಇದು ಇದರಿಂದ ಪ್ರಯೋಜನ ಶ್ಲೋಕ ಅಂದರೆ ಅರ್ಥ ಇರಬೇಕು ಇದಕ್ಕೆ ಅರ್ಥವೇ ಇಲ್ವಲ್ಲ ರಾಮನದೇ ಹಲವು ಹೆಸರುಗಳನ್ನು ಪೂರ್ಣಿಸಿದ್ದಾರಲ್ಲ ಏನೋ ಒಂದು ಗೂಢಾರ್ಥ ಇದೆ ಇದರಲ್ಲಿ ಆ ಕವಿಗೆ ಮಾತ್ರ ಗೊತ್ತು ಕವಿ ಬಿಟ್ಟು ಕೊಟ್ಟಿಲ್ಲ ಆದರೆ ಕವಿಯ ಆ ಗೂಢ ರಹಸ್ಯವನ್ನು ಬೇರೆಯವರು ಅಗೆದು ತೆಗೆದಿದ್ದಾರೆ ಚಿನ್ನದ ಗಣಿಯಿಂದ ಚಿನ್ನ ತೆಗೆದ ಹಾಗೆ ಆ ಅಗೆದು ತೆಗೆದ ಮಹನೀಯರೆಲ್ಲರಿಗೂ ವಂದಿಸುತ್ತಾ ಅವರ ಆ ತಾತ್ಪರ್ಯವನ್ನು ಪದಪದಾರ್ಥವನ್ನು ಬಿಡಿಸಿ ಹೇಳುತ್ತಿದ್ದೇನೆ ಸರ್ವಶ್ರೇಷ್ಠ ಪಿತೃ ಪಿತಾಶ್ರೀ ದಶರಥ ಮಹಾರಾಜ ಮಾತ್ರ ರಾಮದೇವರನ್ನು ರಾಮ ಎಂದು ಕರೆಯುವ ಹಕ್ಕನ್ನು ಹೊಂದಿದ್ರಂತೆ ಆತ ಬಿಟ್ಟು ಬೇರೆ ಯಾರೂ ರಾಮದೇವರನ್ನು ರಾಮ ಎಂದು ಕರೆದದ್ದಿಲ್ಲ ಹಾಗಾಗಿ ಮೊದಲ ಶಬ್ದ ರಾಮಾಯ ಅದು ದಶರಥನನ್ನು ಪ್ರತಿನಿಧಿಸುತ್ತೆ ರಾಮನಿಗೆ ಜನ್ಮ ಕೊಟ್ಟ ಮಹಾತಾಯಿ ಕೌಸಲ್ಯ ರಾಮ ಇದ್ರೆ ಸಾಕು ಸುಭದ್ರತೆಯನ್ನು ಆತನ ಅಪ್ಪುಗೆಯಲ್ಲಿ ಅತಿಭದ್ರತೆಯನ್ನು ಅನುಭವಿಸುತ್ತಿದ್ದಲಂತೆ ಹಾಗಾಗಿ ಆಕೆ ಮಗನನ್ನು ರಾಮಭದ್ರ ಎಂದು ಕರೆಯುತ್ತಿದ್ದದ್ದು ರಾಮಾಯ ರಾಮಭದ್ರಾಯ ಆಯಿತು ಇನ್ನು ರಾಮಚಂದ್ರಾಯತಕ್ಕೆ ರಾಮ ಬಾಲ್ಯದಲ್ಲಿ ಹಠ ಹಿಡಿಯುತ್ತಾನೆ ಆಕಾಶದಲ್ಲಿ ಕಾಣುವ ಪೂರ್ಣ ಚಂದ್ರ ನನಗೆ ಬೇಕು ಆ ಚಂದ್ರ ಬೇಕು ಅಂತ ಹಠ ಅಯೋಧ್ಯೆ ಎಲ್ಲ ಒಂದಾದರೂ ಆ ಹಠ ನಿಲ್ಲಿಸೋಕ್ಕಾಗಲ್ಲ ಆಗ ಬಂದ ಕೈಕೇಯಿ ತುಪ್ಪದ ಗಡಿಗೆಯಲ್ಲಿ ಚಂದ್ರನ ಪ್ರತಿಬಿಂಬವನ್ನು ತೋರಿಸಿ ರಾಮನ ಹಠ ನಿಲ್ಲಿಸುತ್ತಾಳೆ ಆ ಘಟನೆಯನ್ನು ಮರೆಯಲಾಗದ ಕೈಕೇಯಿ ರಾಮನನ್ನ ಕಂಡನ್ನು ತತ್ಕ್ಷಣ ರಾಮಚಂದ್ರ ಎಂದು ಕರೆಯುತ್ತಿದ್ದದ್ದು ವಾಡಿಕೆ ನೋಡಿ ಆಕೆಗೆ ಹೋಯಿತು ಆ ಮೂರನೇ ಹೆಸರು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಏನಕ್ಕೆ ರಾಮ ಬಾಲ್ಯದಲ್ಲಿಯೇ ನಾಲ್ಕು ವೇದಗಳನ್ನು ಕಲಿತು ಅರಗಿಸಿಕೊಂಡಿದ್ದಂತಹ ಅದು ವಿಶ್ವಾಮಿತ್ರ ಕಾಡಿಗೆ ತಂದೆಯ ಅನುಮತಿ ಕೇಳಿ ಕರೆದುಕೊಂಡು ಹೋದಾಗ ದಾರಿಯಲ್ಲಿ ರಾಮ ಕಲಿತ ವೇದ ವಿದ್ಯೆಯನ್ನು ನೋಡಿ ಅಚ್ಚರಿಯಾಗಿ ಮಗು ನೀನು ಶಾಸ್ತ್ರ ಕಲಿತಿದ್ದೀಯೆ ಶಸ್ತ್ರಗಳನ್ನು ಕಲಿಸುತ್ತೇನೆ ಬಾ ಅಂತ ಹೇಳಿ ರಾಮನನ್ನ ಸರ್ವ ವೇದಗಳು ಅರಗಿಸಿಕೊಂಡ ರಾಮನನ್ನ ವೇದಸೆ ಎಂದು ಕರೆಯುತ್ತಿದ್ದರಂತೆ ಆ ಗುರು ಹಾಗಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ ಅರ್ಥ ಬಿಡಿಸ್ಕೊಂಡು ಹೋಗುತ್ತೆ ಒಂದೊಂದು ಹೂವು ಅರಳಿತಾ ಹೋಗುತ್ತೆ ಮತ್ತು ರಘುನಾಥಾಯ ಏನಕ್ಕೆ ರಘುವಂಶದಿಂದ ಹುಟ್ಟಿ ಬಂದ ಮಗು ಅದು ರಘು ರಘು ಎಂತಹದ್ದೇ ಆಡಳಿತ ವ್ಯವಸ್ಥೆಯನ್ನು ಆ ಕಾಲದಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದುಕೊಟ್ಟಂತಹ ರಘು ರಾಮವಂಶ ಅದು ಸೂರ್ಯವಂಶದ ರಘು ಅಂತಹ ದೊರೆ ಮತ್ತೆ ಸಿಕ್ಕಿದ್ದಾರೆ ಅಂತ ಹೇಳುವ ಅಯೋಧ್ಯೆಯ ಪ್ರಜೆಗಳ ಕರೆಯೋಲೆ ಅದು ರಘುನಾಥ ಎಂದು ಕರೆಯುತ್ತಿದ್ದರಂತೆ ಅಯೋಧ್ಯೆಯ ಪ್ರಜೆಗಳು ರಾಮನನ್ನು ಮತ್ತೆ ನಾಥ ಏನು ನಾಥ ಎಂದು ಕರೆಯುವ ಹಕ್ಕು ಇರುವುದು ಪತ್ನಿಗೆ ಮಾತ್ರ ಏಕಪತ್ನಿ ವ್ರತನಾದ ರಾಮನ ಪತ್ನಿ ಸೀರಜಾತೆ ಸೀತೆ ನೇಗಿಲಿನಿಂದ ಹುಟ್ಟಿದವಳು ಸೀರಾ ಎಂದ್ರೆ ನೇಗಿಲು ಜಾತೆ ಹುಟ್ಟಿದವಳು ಆ ಹೆಸರಿನ ಮೊದಲಕ್ಷರ ಮತ್ತೆ ಕೊನೆಯ ಅಕ್ಷರ ಸೇರಿಸಿ ಸೀತೆಯಾದಳು ಆ ಸೀತೆ ಮಾತ್ರ ರಾಮನನ್ನ ನಾಥ ಎಂದು ಕರೆಯುವ ಹಕ್ಕನ್ನು ಹೊಂದಿದ್ರಂತೆ ಮತ್ತೆ ಸೀತಾಪತೆಯೇ ನಮಃ ಅಂತ ಬರುತ್ತೆ ಆ ಶ್ಲೋಕ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಿಯೇ ನಮಃ ಯಾರು ಹೇಳ್ತಿದ್ರು ರಾಮನನ್ನ ಸೀತಾಪತಿ ಅಂದರೆ ಸೀತೆಯ ತವರು ಮಿಥಿಲೆಯ ವಾಸಿಗಳು ತಮ್ಮ ಗೌರವದ ಮಗಳು ಸೀತೆಯ ಪತಿ ರಾಮ ಆದ್ದರಿಂದ ರಾಮನನ್ನ ಸೀತಾಪತೇ ಎಂದು ಕರೆಯುತ್ತಿದ್ದರಂತೆ ಎಷ್ಟು ಚಂದ ಅಲ್ವಾ ಈ ಶ್ಲೋಕ ಹೇಳಬೇಕು ಅನ್ನಿಸ್ತು ನಿಮ್ಮೆಲ್ಲಿ ಹಂಚಿಕೊಳ್ಳಬೇಕು ಅನ್ನಿಸ್ತು ಧನ್ಯವಾದ ಅಹೋರಾತ್ರ